ನಾವು ಎಲೆಕ್ಷನ್ ಹಿಂದೂಗಳಲ್ಲ, ನಾವು ಪರ್ಮನೆಂಟ್ ಹಿಂದೂಗಳು. ಕೆಲವರಿಗೆ ಅಧಿಕಾರದಲ್ಲಿದ್ದಾಗ ಕುಂಕುಮ ಕಂಡ್ರೆ ಅಲರ್ಜಿ. ನಾವು ಸಿಂಧೂರ ಅದು ನಮ್ಮೊಂದು ಗೌರವದ ಪ್ರತೀಕ ಅಂತ ಭಾವಿಸ್ತೇವೆ. ಸಿಂಧೂರಕ್ಕಾಗಿ ಜೀವ ಕೊಡ್ಲಿಕ್ಕೂ ಕೂಡ ತಯಾರಾಗಿರ್ತಕ್ಕಂಥವ್ರು ನಾವು. ರಾಮ ಶತಶತಮಾನಗಳ ಪೂರ್ವದಲ್ಲಿ, ಸಹಸ್ರಮಾನಗಳ ಪೂರ್ವದಲ್ಲಿ ಭಾರತದಲ್ಲಿ ಜನಿಸಿದಂಥ ಒಬ್ಬ ಮರ್ಯಾದಾ ಪುರುಷೋತ್ತಮ, ಅವನನ್ನು ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಸುಳ್ಳು ಅಪ್ಪಿಡವಿಟ್ಟುಕೊಟ್ಟಂತ ಕಾಂಗ್ರೆಸ್ಸಿನ ದೇಶದ ಜನ ತಿರಸ್ಕರಿಸಿದ್ರು. ಈಗ ಚುನಾವಣೆಗಾಗಿ ಉದ್ದನಾಮ ಇಟ್ಕೊಳ್ತೀರಿ, ಚುನಾವಣೆಗಾಗಿ ನಾವು ಹಿಂದೂ ಅಂತ ಹೇಳ್ತೀರಿ. ನಿಮ್ಮ ರೀತಿಯ ಸೋಗಲಾಡಿ ರಾಜಕಾರಣ ಮಾಡ್ತಕ್ಕಂಥವ್ರು ನಾವಲ್ಲ. ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟರು, ನಾನು ಹಿಂದೂ, ಹಿಂದುತ್ವವಾದಿ ಅಲ್ಲ, ಹಿಂದುತ್ವವಾದಿಗಳೆಲ್ಲ ಭಯೋತ್ಪಾದಕರು. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಬೆಂಕಿ ಹಾಕಿದವರು ಹಿಂದುತ್ವವಾದಿಗಳಲ್ಲ. ನೀವು ನಿಮ್ಮ ಪಾರ್ಟಿ ಅಧ್ಯಕ್ಷರು ಹೇಳ್ತಾರಲ್ಲ, ದೇವರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿ, ಆ ಸೋ ಕಾಲ್ಡ್ ಜನರೇ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಬೆಂಕಿ ಹಾಕ್ತವರು. ನಿಮ್ಮ ಜೀವನಕ್ಕೆ ಒಂದು ಮರ್ಯಾದೆ ಬರಬೇಕು ಅಂತಿದ್ರೆ ನಿಮ್ಮದೇ ಶಾಸಕನ ಮನೆಗೆ ಬೆಂಕಿ ಹಾಕಿದವರಿಗೆ ಖಂಡಿಸುವ ಯೋಗ್ಯತೆ ಇಲ್ಲ. ನಿಮ್ಮ ಹುಟ್ಟಿಗೆ ಒಂದು ಬೆಲೆ ಇದೆಯೇನ್ರಿ? ನಿಮ್ಮ ಹುಟ್ಟಿಗೆ ಏನ್ರಿ ಬೆಲೆ ಇದೆ? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಬೈಂದೂರಿನ ನಮ್ಮೆಲ್ಲ ಬಿ ಜೆ ಪಿಯ ಹಿತೈಷಿಗಳೇ, ನಾಗರಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಯಾರಾದರೂ ಕಾಂಗ್ರೆಸ್ನವರು ಬೈಂದೂರನ್ನ ಗೆಲ್ಬೋದು ಅಂತ ಏನಾದರೂ ಪಟ್ಟಿಲಿ ಇಟ್ಕೊಂಡಿದ್ರೆ ಇವತ್ತೇ ನಿಮ್ಮ ಪಟ್ಟಿಯಿಂದ ಕೈ ಬಿಟ್ಬಿಡಿ. ಇದು ಬಿ ಜೆ ಪಿಯ ಬೈಂದೂರು, ಬಿ ಜೆ ಪಿಯ ಭದ್ರಕೋಟೆ. ಇಲ್ಲಿ ಕಮಲದ ಹೊರತಾಗಿ ಇನ್ಯಾವುದೇ ಪಕ್ಷಕ್ಕೆ ಓಟ್ ಹಾಕೋದಕ್ಕೆ ಜನ ಸಿದ್ಧರಿಲ್ಲ ಅನ್ನೋದನ್ನ ಈ ಸಮಾವೇಶ ತೋರಿಸಿದೆ. ನಿಮಗೆ ನಾನು ವಿಶೇಷವಾಗಿರೋ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕೋಟ ಶ್ರೀನಿವಾಸ ಪೂಜಾರರು ಪಿಚ್ ಸೆಟ್ ಮಾಡಿದ್ದಾರೆ, ನಂದೇನಿದ್ರು ಬ್ಯಾಟಿಂಗ್ ಮಾತ್ರ. ಅವರು ಸೆಟ್ ಮಾಡಿರೋ ಪಿಚ್ ಏನು ಅಂದ್ರೆ, ಈ ಚುನಾವಣೆ ಅಭಿವೃದ್ಧಿಯ ನಡುವಿನ ಚುನಾವಣೆ, ಈ ಚುನಾವಣೆ ಹಿಂದುತ್ವದ ನಡುವಿನ ಚುನಾವಣೆ. ಅಭಿವೃದ್ಧಿಯ ವಿಷಯಕ್ಕೆ ಬಂದರೂ ಕೂಡ ನಾವು ಚಾಲೆಂಜ್ ಮಾಡ್ತೇವೆ. 5 ವರ್ಷದಲ್ಲಿ ಬೈಂದೂರಿಗೆ ಕೊಟ್ಟಿರುವ ಹಣ, ಅಭಿವೃದ್ಧಿಗೆ ಕೊಟ್ಟಿರುವ ಹಣವನ್ನು ಕಾಂಗ್ರೆಸ್ 50 ವರ್ಷದಲ್ಲಿ ಕೊಟ್ಟಿಲ್ಲ. ನಾವು ಚಾಲೆಂಜ್ ಮಾಡೋದಕ್ಕೆ ತಯಾರಿದ್ದೇವೆ. ಬರೀ ಬೈಂದೂರು ಮಾತ್ರ ಅಲ್ಲ, ಉಡುಪಿ ಜಿಲ್ಲೆ, ಬರೀ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟ ಆದ್ಯತೆಯನ್ನ ಇನ್ಯಾವುದೇ ರಾಜಕೀಯ ಪಕ್ಷ ಕೊಟ್ಟಿಲ್ಲ. ಅಂಕಿ ಅಂಶಗಳ ಸಮೇತವಾಗಿ ನಾವು ಹೇಳೋದಕ್ಕೆ ತಯಾರಿದ್ದೇವೆ. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ, ಅತಿ ಹೆಚ್ಚು ವಿಮಾನ ನಿಲ್ದಾಣ, ಅತಿ ಹೆಚ್ಚು ರೈಲ್ವೆ. ಅಷ್ಟು ಮಾತ್ರ ಅಲ್ಲ, ಬಡವರ ಜನಧನ್ ಖಾತೆಗೆ ಕಷ್ಟಕಾಲದಲ್ಲಿ ಹಣ ಹಾಕಿದ್ದು ಬಿಜೆಪಿ ಸರ್ಕಾರ, ಬಡವರಿಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ, ಬಡವರ ಮನೆಗೆ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದು ಬಿಜೆಪಿ ಸರ್ಕಾರ, ಬಡವರಿಗೆ ಬಡ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಅವರ ಖಾತೆಗೆ ವರ್ಷಕ್ಕೆ 10,000 ರೂಪಾಯಿ ಹಾಕ್ತಿರೋದು, ಕೇಂದ್ರದ 6,000, ರಾಜ್ಯದ 4,000, ಅದು ಡಬಲ್ ಇಂಜಿನ್ ಸರ್ಕಾರ. ಹಾಲಿಗೆ ಸಬ್ಸಿಡಿ ಕೊಟ್ಟಿದ್ದು ಡಬಲ್ ಇಂಜಿನ್ ಸರ್ಕಾರ, ಮೀನುಗಾರರಿಗೆ ನೆರವಿಗೆ ಬಂದಿದ್ದು ಡಬಲ್ ಇಂಜಿನ್ ಸರ್ಕಾರ. ಯಾವುದೇ ರೂಪದಲ್ಲಿ ಬಂದರೂ ಕೂಡ ಅಭಿವೃದ್ಧಿಯಲ್ಲಿ ನಂಬರ್ 1 ಡಬಲ್ ಇಂಜಿನ್ ಸರ್ಕಾರ, ಅದು ಬಿಜೆಪಿ ಸರ್ಕಾರ. ಇನ್ನು ಹಿಂದುತ್ವದ ವಿಷಯಕ್ಕೆ ಬಂದರೆ ನಾವು ಎಲೆಕ್ಷನ್ ಹಿಂದೂಗಳಲ್ಲ, ನಾವು ಪರ್ಮನೆಂಟ್ ಹಿಂದೂಗಳು. ಕೆಲವರಿಗೆ ಅಧಿಕಾರದಲ್ಲಿದ್ದಾಗ ಕುಂಕುಮ ಕಂಡ್ರೆ ಅಲರ್ಜಿ. ನಾವು ಸಿಂಧೂರ ಅದು ನಮ್ಮೊಂದು ಗೌರವದ ಪ್ರತೀಕ ಅಂತ ಭಾವಿಸ್ತೇವೆ. ಸಿಂಧೂರಕ್ಕಾಗಿ ಜೀವ ಕೊಡ್ಲಿಕ್ಕೂ ಕೂಡ ತಯಾರಾಗಿರ್ತಕ್ಕಂಥವ್ರು ನಾವು. ಕೇಸರಿ ಕಂಡ್ರೆ ಆಗದೇ ಇರೋರಲ್ಲ ನಾವು. ನಮ್ಮ ದೇಶದ ರಾಷ್ಟ್ರ ಧ್ವಜದಲ್ಲೂ ಕೂಡ ಮೇಲಿರೋದು ಯಾವುದು? ಕೇಸರಿಯೇ.
ಕೇಸರಿಯೇ. ಕೇಸರಿಯನ್ನ ಬರೀ ಕೊರಳಲ್ಲಿ ಮಾತ್ರ ಹಾಕೊಂಡಿರೋರಲ್ಲ, ಹೃದಯದಲ್ಲಿ ಇಟ್ಕೊಂಡಿರೋರು ನಾವು. ಹಿಂದುತ್ವಕ್ಕಾಗಿ ಯಾವುದೇ ತ್ಯಾಗಕ್ಕಾಗಿ ತಯಾರಾಗಿರ್ತಕ್ಕಂಥವ್ರು ನಾವು. ಚುನಾವಣೆ ಹಿಂದೂಗಳಲ್ಲ ನಾವು. ನಮ್ಮ ಸರ್ಕಾರ ಅಭಿವೃದ್ಧಿಗೆ ಎಷ್ಟು ಆದ್ಯತೆ ಕೊಡ್ತೋ ಅಷ್ಟೇ ಆದ್ಯತೆಯನ್ನು ಸಾಂಸ್ಕೃತಿಕ ಪುನರುತ್ಥಾನಕ್ಕೂ ಕೊಟ್ಟಿದೆ, ಸಾಂಸ್ಕೃತಿಕ ಪುನರುತ್ಥಾನಕ್ಕೂ ಕೊಟ್ಟಿದೆ. ಬಿಜೆಪಿ ಸರ್ಕಾರ ಬಂದ ಮೇಲೇನೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೇನೆ ಗಂಗಾರತಿಗೆ ಒಂದು ರಾಷ್ಟ್ರೀಯ ಮನ್ನಣೆ ಪ್ರಾಪ್ತ ಆಗಿದ್ದು. ವಾರಣಾಸಿಯಲ್ಲಿ ಕಾಶಿಯಲ್ಲಿ ವಿದೇಶಿ ಪ್ರತಿನಿಧಿಗಳು ಬಂದಾಗ ಅವರಿಂದ ಗಂಗಾರತಿ ಮಾಡಿಸಿ ಭಾರತ ಯಾವ ರೀತಿಯಲ್ಲಿ ಗಂಗೆಗೂ ಒಂದು ದೈವತ್ವದ ಸ್ಥಾನ ಕೊಟ್ಟಿದೆ ಅಂತ ಹೇಳಿ ಜಗತ್ತಿಗೆ ತೋರಿಸುವನ್ನ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಕಾಶಿ ಕಾರಿಡಾರ್ ಅದು ಬಿಜೆಪಿ ಸರ್ಕಾರದ ಕೊಡುಗೆ. ಉಜ್ಜಯಿನಿ ಅಲ್ಲಿಂದ ಮೊದಲುಗೊಂಡು ಉಜ್ಜಯಿನಿಯ ಮಹಾಂಕಾಲ, ಅಲ್ಲಿಂದ ಸೋಮನಾಥ್ ಕಾರಿಡಾರ್, ಇವೆಲ್ಲವೂ ಬಿಜೆಪಿ ಸರ್ಕಾರದ ಕೊಡುಗೆ. ನಾವು ಜನರಿಗೆ ಕೊಟ್ಟ ಯಾವ ಮಾತನ್ನು ಕೂಡ ಈಡೇರಿಸದೆ ಬಿಟ್ಟಿಲ್ಲ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ವಿ, ನಿರ್ಮಾಣದ ಕಾರ್ಯ ಆಗ್ತಾ ಇದೆ. ಮುಂದಿನ ವರ್ಷ ಈ ದಿನಗಳ ಒಳಗಡೆ ಭವ್ಯ ಮಂದಿರದಲ್ಲಿ ರಾಮಲಾಲನಿಗೆ ಪೂಜೆ ಆಗುತ್ತೆ, ಯಾರು ಬೇಕಾದರೂ ಅಲ್ಲಿ ಬರಬಹುದು. ನಾವು ಹಿಂದೂ ಅಂತ ಹೇಳಿರುವಂತ ಕಾಂಗ್ರೆಸ್, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟಿದ್ರು, ರಾಮ ಸೇತು ಸುಳ್ಳು ಅಂತ ಹೇಳಿದ್ರು. ರಾಮ ಸೇತು ಸುಳ್ಳು, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದ್ರು. ರಾಮ ಶತಶತಮಾನಗಳ ಪೂರ್ವದಲ್ಲಿ, ಸಹಸ್ರಮಾನಗಳ ಪೂರ್ವದಲ್ಲಿ ಭಾರತದಲ್ಲಿ ಜನಿಸಿದಂತ ಒಬ್ಬ ಮರ್ಯಾದಾ ಪುರುಷೋತ್ತಮ, ಅವನನ್ನ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಸುಳ್ಳು ಒಪ್ಪಿಡಬಿಟ್ಟುಕೊಟ್ಟಂತ ಕಾಂಗ್ರೆಸ್ಸಿನ ದೇಶದ ಜನ ತಿರಸ್ಕರಿಸಿದ್ರು. ಈಗ ಚುನಾವಣೆಗಾಗಿ ಉದ್ದ ನಾಮ ಇಟ್ಕೊಳ್ತೀರಿ, ಚುನಾವಣೆಗಾಗಿ ನಾವು ಹಿಂದೂ ಅಂತ ಹೇಳ್ತೀರಿ. ನಿಮ್ಮ ರೀತಿಯ ಸೋಗಲಾಡಿ ರಾಜಕಾರಣ ಮಾಡ್ತಕ್ಕಂಥವ್ರು ನಾವಲ್ಲ. ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟರು. ಅದೇನು ಹೇಳಿಕೆ ಅಂತ ಹೇಳಿದ್ರೆ, ನಾನು ಹಿಂದೂ, ಹಿಂದುತ್ವವಾದಿ ಅಲ್ಲ, ಹಿಂದುತ್ವವಾದಿಗಳೆಲ್ಲ ಭಯೋತ್ಪಾದಕರು. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಬೆಂಕಿ ಹಾಕಿದವರು ಹಿಂದುತ್ವವಾದಿಗಳಲ್ಲ. ನೀವು ನಿಮ್ಮ ಪಾರ್ಟಿಯ ಅಧ್ಯಕ್ಷರು ಹೇಳ್ತಾರಲ್ಲ, ದೇವರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿ, ಆ ಸೋ ಕಾಲ್ಡ್ ಜನರೇ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಬೆಂಕಿ ಹಾಕ್ತವರು. ನಿಮ್ಮ ಜೀವನಕ್ಕೆ ಒಂದು ಮರ್ಯಾದೆ ಬರಬೇಕು ಅಂತಿದ್ರೆ ನಿಮ್ಮದೇ ಶಾಸಕನ ಮನೆಗೆ ಬೆಂಕಿ ಹಾಕಿದವರಿಗೆ ಖಂಡಿಸುವ ಯೋಗ್ಯತೆ ಇಲ್ಲ. ನಿಮ್ಮ ಹುಟ್ಟಿಗೆ ಒಂದು ಬೆಲೆ ಇದೆಯೇನ್ರಿ? ನಿಮ್ಮ ಹುಟ್ಟಿಗೆ ಏನ್ರಿ ಬೆಲೆ ಇದೆ? ನಿಮ್ಮದೇ ಪಕ್ಷದ ಶಾಸಕ, ದಲಿತ ಶಾಸಕ ಅವನ ಮನೆಗೆ ಬೆಂಕಿ ಹಾಕಿದ್ರು, ಅದನ್ನು ಖಂಡಿಸುವ ಯೋಗ್ಯತೆ ಇಲ್ಲ. ನಿಮ್ಮ ಹುಟ್ಟಿಗೆ ಒಂದು ಬೆಲೆ ಇಲ್ಲ. ನಾನು ಹಿಂದೂ ಅಂತ ಹೇಳ್ಕಂಡ್ರಿ ಏನ್ರಿ ಬಂತು ಬೆಲೆ? ಕುಕ್ಕರ್ನಲ್ಲಿ ಬಾಂಬ್ ಇಟ್ಟವನು ನಿಮ್ಮ ದೃಷ್ಟಿಯಲ್ಲಿ ಅಮಾಯಕ ಆಗ್ತಾರೆ. ನಿಮ್ಮ ಪಕ್ಷದ ಅಧ್ಯಕ್ಷ ತನಿಖೆಗೆ ಮುಂಚೆನೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಅವರೆಲ್ಲ ಅಮಾಯಕರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ ಜನರ ಸಾವಿನ ಜೊತೆಗೆ ಚೆಲ್ಲಾಟ ಆಡಿ ರಾಜಕಾರಣ ಮಾಡ್ಲಿಕ್ಕೆ ಬಯಸ್ತಕ್ಕಂಥ ನಿಮಗೆ ಕುಕ್ಕರ್ನಲ್ಲಿ ಬಾಂಬ್ ಇಡ್ತಕ್ಕಂಥ ಜನ ಅಮಾಯಕರಾಗಿ ಕಾಣ್ತಾರೆ. ನೀವು ಹೇಳ್ತೀರಿ ನಾನು ಹಿಂದೂ, ಹಿಂದುತ್ವವಾದಿ ಅಲ್ಲ. ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಹಿಂದೂ ಅಂದ್ರೆ ದೇಹ, ಹಿಂದುತ್ವ ಅಂದ್ರೆ ಅದು ಆತ್ಮ ಅಂತಾರು ಕರೀರಿ, ಜೀವ ಅಂತಾದ್ರು ಕರೀರಿ. ದೇಹಕ್ಕೆ ಜೀವ ಇದ್ರೆ ಮಾತ್ರ ಬೆಲೆ, ದೇಹಕ್ಕೆ ಜೀವ ಇದ್ರೆ ಮಾತ್ರ ಬೆಲೆ. ನಿಮ್ಮದು ದೇಹ ಮಾತ್ರ ಇದೆ, ಹಿಂದುತ್ವ ಅನ್ನೋ ಜೀವ ಇಲ್ಲ ಅಂದ್ರೆ ನಿಮ್ಮ ದೇಹಕ್ಕೆ, ದೇಹದಿಂದ ಜೀವ ಹೋದ್ರೆ ಅದಕ್ಕೆ ಯಾರೂ ಮೂರು ಕಾಸಿನ ಬೆಲೆ ಕೊಡಲ್ಲ. ಅದನ್ನ ಎಲ್ಲಿಗೆ ತಗೊಂಡೋಗ್ತಾರೆ? ಸ್ಮಶಾನದ ಕಡೆಗೆ ತಗೊಂಡೋಗ್ತಾರೆ, ಯಾರು ಮೂರು ದಿನನು ಇಟ್ಕೊಳ್ಳಲ್ಲ. ಹಾಗೆಯೇ ಕಾಂಗ್ರೆಸ್ ಕೂಡ ಊರಿನಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ್ಯವಾಗಿರ್ತಕ್ಕಂತ ಪಾರ್ಟಿ ಅಲ್ಲ, ಸ್ಮಶಾನದಲ್ಲೇ ಇಡ್ಲಿಕ್ಕೆ ಯೋಗ್ಯವಾದ ಪಾರ್ಟಿ. ಅವ್ರು ಹೇಳಬಹುದು ಸ್ಮಶಾನದಲ್ಲಿ ಶಿವ ಇರ್ತಾನೆ ಅಂತ ಹೇಳಿ. ಶಿವ ಇರ್ತಾನೆ, ಶಿವ ಬಿಜೆಪಿ ಜೊತೆಗಿದ್ದಾನೆ, ಶವವಾಗಿರೋದು ಕಾಂಗ್ರೆಸ್ ಪಾರ್ಟಿ. ಅದು ಅಲ್ಲಿಗೆ ಸ್ಮಶಾನಕ್ಕೆ ಅಲ್ಲೂ ಹೆಚ್ಚು ಕಾಲ ಇಟ್ಕೊಳಕಾಗಲ್ಲ. ಒಂದು ಸುಡಬೇಕು ಇಲ್ಲ ಹೂಳ್ಬೇಕು. ಕಾಂಗ್ರೆಸ್ ಅನ್ನ ರಾಜಕೀಯವಾಗಿ ನೀವು ಸ್ಮಶಾನಕ್ಕೆ ಕಳಿಸುವ ಕೆಲಸವನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಇದು ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಅಲ್ಲ,
ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಅಸ್ತಿತ್ವ ಕಳ್ಕೊಂಡಿದೆ, ಪರಿವರ್ತನೆ ಆಗಿದೆ. ಆ ಕಾಂಗ್ರೆಸ್ಸು ಇವತ್ತು ಬದುಕಿಲ್ಲ. ಈಗ ಬದುಕಿರ್ತಕ್ಕಂಥದ್ದು ಇಟಲಿಯ ಕಾಂಗ್ರೆಸ್ಸು, ಈಗ ಬದುಕಿರೋದು ಚೀನಾದ ಜೊತೆಗೆ ಸಂಬಂಧ ಇಟ್ಕೊಂಡು ದೇಶದ ವಿರುದ್ಧ ಆಗಾಗ ದೇಶದ ವಿರುದ್ಧವೇ ಬಗಳುವ ಕಾಂಗ್ರೆಸ್ಸು. ಈಗಿರುವ ಕಾಂಗ್ರೆಸ್ಸು ಭಾರತವನ್ನು ದುರ್ಬಲಗೊಳಿಸಬೇಕು ಅಂತ ಸಂಚು ಮಾಡುವ ಕಾಂಗ್ರೆಸ್ಸು. ಈಗಿರುವ ಕಾಂಗ್ರೆಸ್ಸು ಹಿಂದೂ ಸಮಾಜವನ್ನು ಜಾತಿಯ ಆಧಾರದಲ್ಲಿ ಒಡಿಬೇಕು ಅನ್ನುವಂಥ ಸಂಚು ಮಾಡುವ ಕಾಂಗ್ರೆಸ್ಸು. ಈಗಿರುವ ಕಾಂಗ್ರೆಸ್ಸು ದೇಶಭಕ್ತರನ್ನು ದ್ರೋಹಿಗಳನ್ನಾಗಿ ಚಿತ್ರಿಸಿ ದೇಶದ್ರೋಹಿಗಳನ್ನು ಬಗಲಲ್ಲಿಟ್ಟುಕೊಂಡು ಸಾಕುವಂಥ ಕಾಂಗ್ರೆಸ್ಸು. SDPI PFI ಮೇಲಿನ 2000 ಹೆಚ್ಚು ಜನರ ಮೊಕದ್ದಮೆಯನ್ನು ವಾಪಸ್ ತೆಗೆದುಕೊಂಡಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ. ಮರಿಬೇಡಿ ಬಂಧುಗಳೇ, ಇದೇ ಕಾಂಗ್ರೆಸ್ ಪಾರ್ಟಿ. ಕಲ್ಲಡ್ಕದ ಶಾಲೆಯಲ್ಲಿ ಕಲಿತಿರುವ ಮಕ್ಕಳು ಶ್ರೀಮಂತ ಮಕ್ಕಳಲ್ಲ. ಕಲ್ಲಡ್ಕ ಶಾಲೆಯಲ್ಲಿ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಿರುವ ಮಕ್ಕಳು ನಮ್ಮದೇ ಮಕ್ಕಳು, ಬಡವರ ಮಕ್ಕಳು. ಆ ಬಡವರ ಮಕ್ಕಳ ಅನ್ನ ಕಿತ್ತುಕೊಂಡು ಅವರಿಗೆ ಅನ್ಯಾಯ ಮಾಡಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಮರಿಬೇಡಿ ಬಂಧುಗಳೇ, ಅನ್ಯಾಯ ಮಾಡಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಈ ಅನ್ಯಾಯಕ್ಕೆ ವಿರುದ್ಧವಾಗಿ ನಾವು ನೀವೆಲ್ಲರೂ ಕೂಡ ಆಲೋಚನೆ ಮಾಡಿ ಓಟ್ ಹಾಕಿದ್ವಿ. ಅದರ ಪರಿಣಾಮವಾಗಿ 104 ಸೀಟ್ ಬಂತು. ಈ ಬಾರಿ ನಮಗೆ 104 ನಿಲ್ಲಬಾರದು. 2008 ನಮಗೆ 110 ಸೀಟ್ ಬಂತು. ಯಾವಾಗಲೂ ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ. ನಾನು ಈ ಸರಿ ವಿನಂತಿ ಮಾಡ್ತೇನೆ, ಈ ಬಾರಿ ಕ್ಲಿಯರ್ ಮೆಜಾರಿಟಿ ಬರಬೇಕು. ಯಾರದೇ ಹಂಗಿಲ್ಲದೆ ಮತ್ತೆ BJP ಸರ್ಕಾರ ಬರಬೇಕು, ಅದಕ್ಕಾಗಿ ಆಶೀರ್ವಾದ ಮಾಡಿ ಅಂತ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದಾರೆ.